ಹಾಯ್ ಫ್ರೆಂಡ್ಸ್, ಅನಿತಾ ಗುರಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಪುಳಿಯೋಗರೆ ಪುಡಿ ಆಮೇಲೆ ಪುಳಿಯೋಗರೆ ಗೊಜ್ಜು ಎರಡು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಪುಳಿಯೋಗರೆ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈಗೇನು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ, ಅದೇ ಮೆಜರ್ಮೆಂಟಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಳ್ತೀನಿ. ಒಂದು ಟೀಸ್ಪೂನ್ ಕಾಳುಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಹುರ್ಕೊಂಡು ಈಗ ಕರಿಬೇವು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ ಅನೇ ಒಂದು ಬಟ್ಲು ಧನಿಯಾ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಸಾಸಿವೆ ತೊಗೊಂಡಿದ್ದೀನಿ, ಒಂದು ಬಟ್ಲು ಜೀರಿಗೆ ತೊಗೊಂಡಿದ್ದೀನಿ, ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರಿದು ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾನು ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೇನು ಹುರ್ಕೊಳ್ಳಲ್ಲ, ಜಸ್ಟ್ ಅದು ಬಿಸಿ ಇರುತ್ತಲ್ಲ ಅವಾಗ ಹಾಕ್ತೀನಿ. ಈ ಕಾಳುಗಳೆಲ್ಲ ಹುರಿಯಕ್ಕೆ ಇಟ್ಟಿದ್ದೀನಲ್ಲ, ಅದರಲ್ಲಿ ಹಿಂಗೆ ಹಾಕ್ಕೊಳ್ತೀನಿ. ಒಂದು ಬಟ್ಲು ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಅರ್ಧ ನಾನು ಮಿಕ್ಸಿ ಮಾಡ್ಕೊಳಕ್ಕೆ ಹಾಕ್ಕೊಳ್ತೀನಿ, ಅರ್ಧ ಗೊಜ್ಜು ಮಾಡಿದ್ಮೇಲೆ ಅದಕ್ಕೆ ಹಾಕ್ತೀನಿ. ನೋಡಿ, ಪೌಡ್ರ್ ಮಾಡಿದೆ ಇವಾಗ. ಪೌಡ್ರ್ ಮಾಡಿಕೊಂಡೆ, ಈಗ ಗೊಜ್ಜು ಮಾಡ್ಕೊಳಕ್ಕೆ ಎಣ್ಣೆ ಇಟ್ಟಿದ್ದೀನಿ, ಕಡಲೆ ಬೀಜ ಹಾಕ್ತಾ ಇದ್ದೀನಿ, ಶೇಂಗಾನ ಇದರಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ನೋಡಿ, ಗೊಜ್ಜು ಮಾಡ್ಕೊಳಕ್ಕೆ ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಮನೆಯಲ್ಲೇ ಪುಳಿಯೋಗರೆ ಪೌಡ್ರ್ ಮಾಡಿಟ್ಕೊಂಡು ಗೊಜ್ಜು ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಪೌಡ್ರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಗೊಜ್ಜು ಮಾಡ್ಕೋಬೋದು. ಗೊಜ್ಜು ಮಾಡಿಟ್ಕೊಂಡ್ರೆ ರೈಸ್ ಮಾಡಿದ ತಕ್ಷಣ ನಮಗೆ ಬೇಕಂದಾಗೆಲ್ಲ ಕಲಸ್ಕೋಬೋದು. ನೋಡಿ, ಒಂದು ಸ್ವಲ್ಪ ಹಿಂಗೆ ಇದಕ್ಕೂ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಹುಣಸೇನು ಒಂದು 2 ಅವರ್ಸ್ ನಾನು ನೆನೆಸಿಟ್ಟು ಆಮೇಲೆ ಅದನ್ನೆಲ್ಲ ರಸ ತಗೊಂಡು ಹಾಕ್ತಾ ಇದ್ದೀನಿ. ಎಣ್ಣೆಲಿ ಹಾಗೆ ಹಾಕ್ಬಿಟ್ರೆ ಸಿಡಿಯುತ್ತೆ ಅದು, ಅದಕ್ಕೋಸ್ಕರ ಈ ಥರ ಒಂದು ಲಿಡ್ ತೊಗೊಂಡು ಅದನ್ನು ನಮ್ಮ ಕಡೆ ಲಿಡ್ ಇಟ್ಕೊಂಡು ಹಾಕ್ಕೋಬೇಕು ಮುಚ್ಕೊಂಡು, ಇಲ್ಲಾಂದ್ರೆ ಮುಖಕ್ಕೆಲ್ಲ ಸಿಡಿದು ಬಿಡುತ್ತೆ. ಹುಣಸೇನು ಹಾಕಿದ್ದೀನಲ್ವಾ, ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ನೋಡಿ, ಬೆಲ್ಲ ಹಾಕಿದೆ. ಕುದೀತಾ ಇದೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ.
ಒಂದು ಸ್ಪೂನ್ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಪೌಡ್ರು, ಪುಳಿಯೋಗರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಒಂದೆರಡು ಸಲ ಇದನ್ನು ಸ್ಪೂನಿಂದ ಕೈ ಆಡಿಸಿ ಸ್ವಲ್ಪ ತಣ್ಣಗಾಗಾಕ್ಬಿಡಬೇಕು. ನೋಡಿ ಸೇ ಆವಾಗಲೇ ಕರೆದಿಟ್ಕೊಂಡಿದ್ನೆಲ್ಲ ನಾನು ಕಡಲೆ ಬೀಜ, ಅದು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೇ ಹಾಕ್ಕೊಂಬಿಟ್ರೆ ಈಗ ಹುಣಸೆಹಣ್ಣು ಆಮೇಲೆ ಬೆಲ್ಲ ಕುದಿತಾ ಇರುತ್ತಲ್ಲ ಅವಾಗ ಅದು ಸಾಫ್ಟ್ ಆಗುತ್ತೆ, ಅದಕ್ಕೆ ನಾನು ಆಮೇಲೆ ಹಾಕ್ತೀನಿ ಈ ಕಡಲೆ ಬೀಜನ. ಬಿಸಿ ಬಿಸಿ ರೈಸ್ಗೆ ಪುಳಿಯೋಗರೆ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, ಆವಾಗಲೇ ಹುರಿದಿದ್ನೆಲ್ಲ ಅದನ್ನು ಎಳ್ಳು ಹಾಕ್ಕೊಳ್ತೀನಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ.